ದರ್ಶನ್ ಗೆ ಈ ರಾಯಲ್ ಟ್ರೀಟ್ಮೆಂಟ್ ಅಂದ್ರೆ ಇನ್ನ ಆಪ್ತ ಗೆಳತಿ ಪವಿತ್ರ ಗೌಡ ಕತೆ ಏನು ಅವ್ರಿಗೂ ರಾಜಾತಿಥ್ಯ ಸಿಗ್ತಾ ಇತ್ತಾ ಜೈಲೂ ಮೊಬೈಲ್ ನಲ್ಲಿ ಮಾತಾಡ್ತಾ ಇದ್ರ ದರ್ಶನ್ ಹಾಗೂ ಪವಿತ್ರ ಅವ್ರ ಕನೆಕ್ಷನ್ ಕಟ್ ಆಗಿರ್ಲಿಲ್ವಾ ಪ್ರತಿ ಸೋಮವಾರ ಪತಿಯ ಭೇಟಿ ಆಗ್ತಾ ಇದ್ದ ವಿಜಯಲಕ್ಷ್ಮಿ ಅವರು ಇಷ್ಟೆಲ್ಲ ಆದ್ಮೇಲೆ ಯಾಕೆ ಬರ್ಲಿಲ್ಲ ಇವತ್ತು ಅವ್ರಿಗೇನಾದ್ರೂ ಇನ್ನೂ ಬೇರೆ ಬೇರೆ ವಿಚಾರಗಳು ಗೊತ್ತಾದ್ವಾ ಅದೇ ಕಾರಣಕ್ಕೆ ಮುನಿಸಿಕೊಂಡ್ರ ಪತಿ ಮೇಲೆ ಈ ಪ್ರಶ್ನೆ ಕೂಡ ಇದ್ದೇ ಇದೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ರಿಪೋರ್ಟ್ ಇದೆ ನೋಡ್ಕೊಂಡ್ ಬರೋಣ ಬನ್ನಿ ದರ್ಶನ್ ಜೊತೆಗೆ ಪವಿತ್ರ ಗೌಡ ಹಾಗೂ ರಾಜಾತಿಥ್ಯ ಗೌಡ ಹಾಗೂ ಕರೆ ಮಾಡಿದ್ರಾ ದರ್ಶನ್ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ತಿರುವ ವಿಚಾರ ದೊಡ್ಡದಾಗುತ್ತಿರುವ ಹೊತ್ತಿನಲ್ಲೇ ಜೈಲಿನಲ್ಲೇ ಇರುವ ಪವಿತ್ರ ಗೌಡ ಹಾಗೂ ರಾಜಾತಿಥ್ಯ ಸಿಕ್ತಿದೀಯಾ ಎಂಬ ಎದ್ದಿದೆ ಇತರೆ ಆರೋಪಿಗಳು ಮನೆಯವರು ಆಪ್ತರೊಂದಿಗೆ ಜೈಲಿನಿಂದಲೇ ಫೋನ್ ಕಾಲ್ ವಿಡಿಯೋ ಕಾಲ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಅಲ್ಲದೆ ಮಹಿಳಾ ನಲ್ಲಿರುವ ಪವಿತ್ರ ಗೌಡ ವಿಐಪಿ ಸೆಲ್ನಲ್ಲಿರುವ ದರ್ಶನ್ ಜೊತೆಗೆ ಮೊಬೈಲ್ನಲ್ಲೇ ಮಾತನಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಇದಕ್ಕೆಲ್ಲ ಜೈಲು ಅಧಿಕಾರಿ ಸಿಬ್ಬಂದಿಯ ಸಾಥ್ ಇಲ್ಲದೆ ನಡೆಯಲು ಹೇಗೆ ಸಾಧ್ಯ ಅಲ್ವೇ ಪರಪ್ ಜೈಲಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೊಡ್ತಿದ್ದಂಥ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಹೊರಗಡೆ ಬರ್ತಾ ಇರುವಂಥದ್ದು ನಟ ದರ್ಶನ್ ಜೈಲಲ್ಲಿ ಇಟ್ಕೊಂಡೆ ತನ್ನ ಆಪ್ತರು ಸ್ನೇಹಿತರು ಮತ್ತೆ ಕೆಲವು ಸಿನಿಮಾ ನಟರೊಂದಿಗೆ ವಿಡಿಯೋ ಕಾಲ್ ಅಥವಾ ವಾಟ್ಸಪ್ ಕಾಲ್ ನಲ್ಲಿ ಮಾತಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಅದ್ರ ಜೊತೆಗೆ ಆ ಪವಿತ್ರ ಗೌಡ ಏನಿದ್ರೆ ಆರೋಪ ಇದೆ ಆಕೆ ಆಕೆಯ ಜೊತೆಗೆ ಕೂಡ ನಟ ದರ್ಶನ್ ಜೈಲಿನಲ್ಲಿ ಇದ್ದುಕೊಂಡೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಿದ್ರು ಅನ್ನೋ ಮಾಹಿತಿಗಳು ಕೂಡ ಈಗ ಜೈಲಿನ ಅಧಿಕಾರಿಗಳಿಂದ ಸಿಗ್ತಾ ಇರೋದೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸ್ತಾ ಇರುವಂತಹ ದರ್ಶನ್ ಭೇಟಿಗೆ ಬಾರದ ವಿಜಯಲಕ್ಷ್ಮಿ ಫೋಟೋ ವೈರಲ್ ಬಳಿಕ ಭೇಟಿ ರದ್ದು ಇನ್ನು ದರ್ಶನ್ ವಿಲಾಸಿ ಫೋಟೋ ವೈರಲ್ ಬೆನ್ನಲ್ಲೇ ಇಂದು ಪತಿ ಭೇಟಿಗೆ ಬರಬೇಕಾಗಿದ್ದ ವಿಜಯಲಕ್ಷ್ಮಿ ಕೊನೆಯ ಕ್ಷಣದಲ್ಲಿ ಭೇಟಿ ರದ್ದು ಮಾಡಿದ್ದಾರೆ ಪ್ರತಿ ಸೋಮವಾರ ತಪ್ಪದೇ ದರ್ಶನ್ ಭೇಟಿಗೆ ಬರ್ತಾ ಇದ್ರು ಪತಿಗಾಗಿ ದೇವರ ಮೊರೆ ಹೋಗಿದ್ದ ಪತ್ನಿಗೆ ದರ್ಶನ್ ವಿಲಾಸಿ ಜೀವನ ಪವಿತ್ರ ಜೊತೆಗೆ ಮಾತುಕತೆ ಎಲ್ಲ ತಿಳಿದು ಭೇಟಿಗೆ ಬರೋದಿಲ್ಲ ಎನ್ನಲಾಗ್ತಾ ಇದೆ ತಾವು ಎಷ್ಟೇ ಪ್ರಯತ್ನಿಸಿದ್ರೂ ದರ್ಶನ್ ಬದಲಾಗೋದಿಲ್ಲ ಎನ್ನುವ ಆತಂಕ ವಿಜಯಲಕ್ಷ್ಮಿಗೆ ಕಾಡ್ತಾ ಇದೆ ಹೀಗಾಗಿ ಭೇಟಿಗೆ ಬರುವ ಮನಸ್ಸು ಮಾಡಿಲ್ಲ ಪರಪ್ಪನ ಹಗ್ರಾರ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ ಅನ್ನೋ ಫೋಟೋ ವೈರಲ್ ಆಗ್ತಿದ್ದಂತೆ ವಿಜಯಲಕ್ಷ್ಮಿ ಪ್ರತಿ ಸೋಮವಾರ ಜೈಲಿಗೆ ಬಂದು ಪತಿಯನ್ನ ಭೇಟಿ ಮಾಡ್ತಾ ಇದ್ರು ಇವತ್ತು ಕೊನೆ ಕ್ಷಣದಲ್ಲಿ ಪತಿಯ ಭೇಟಿ ಮಾಡೋದಕ್ಕೆ ಏನು ರೆಡಿ ಇದ್ರು ಆದರೆ ಕೊನೆ ಕ್ಷಣದಲ್ಲಿ ರದ್ದಾಗಿರುವಂಥದ್ದು ಅಂದ್ರೆ ಎಲ್ಲ ಒಂದು ಕಡೆಗೆ ಜೈಲಿನಲ್ಲಿ ಈಗಾಗಲೇ ಪವಿತ್ರ ಗೌಡ ಸಂಬಂಧ ಇರ್ಬೋದು ಅಥವಾ ಬೇರೆ ಜೊತೆ ಐಷಾರಾಮಿ ಈಗ ಜೀವನ ಮಾಡ್ತಿದ್ರೆ ದರ್ಶನ್ ಎಲ್ಲ ಒಂದು ಕಡೆಗೆ ಬದಲಾಗ್ತಾರೆ ಅಂದ್ಕೊಂಡಿದ್ರು ಆದ್ರೆ ಈ ಫೋಟೋ ವೈರಲ್ ಆಗ್ತಿದ್ದಂತೆ ಎಲ್ಲ ಒಂದು ಕಡೆಗೆ ವಿಜಯಲಕ್ಷ್ಮಿಗೆ ಆತಂಕ ಶುರುವಾಗಿರುವಂಥದ್ದು ಪ್ರತಿ ಸೋಮವಾರ ಪತಿಗಾಗಿ ಜೈಲಿಗೆ ಭೇಟಿ ಮಾಡ್ತಾ ಇದ್ರು ಜೊತೆಗೆ ಒಂದಷ್ಟು ದೇವರ ಮರೆ ಹೋಗಿ ಆದಷ್ಟು ಬೇಗ ಪತಿ ಏನು ದರ್ಶನ್ ಬೇಗ ರಿಲೀಸ್ ಆಗಲಿ ಅಂತೇಳಿ ಪೂಜೆ ಪುನಸ್ಕಾರ ಮಾಡ್ತಿದ್ರು ಆದ್ರೆ ಎಲ್ಲ ಒಂದ್ ಕಡೆಗೆ ಇವತ್ತು ಮತ್ತೆ ಐಷಾರಾಮಿ ಜೀವನ ಜೈಲಿನಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋ ಫೋಟೋ ವೈರಲ್ ಆಗ್ತಿದ್ದಂತೆ ಇವತ್ತು ಭೇಟಿಗೆ ಬರೋದಕ್ಕೂ ಸಹ ಹಿಂದೇಟು ಹಾಕಿದ್ದಾರೆ ದರ್ಶನ್ ಹೈಫೈ ಫೋಟೋ ಕಂಡು ಆಘಾತ ಅಧಿಕಾರಿಗಳ ಸಸ್ಪೆಂಡ್ ನಿಂದ ಸಾವಿಗೆ ನ್ಯಾಯ ಸಿಗಲ್ಲ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯದ ಫೋಟೋ ನೋಡಿ ಹತ್ಯೆಯಾದ ರೇಣುಕಾಸ್ವಾಮಿ ಕುಟುಂಬಕ್ಕೆ ಆಘಾತವಾಗಿದೆ ಈ ಪ್ರಕರಣದ ತನಿಖೆಯ ಬಗ್ಗೆ ಅನುಮಾನ ಮೂಡಿಸಿದೆ ಅಂತ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಅವರು ಇವರಿಗೆ ಸರ್ಕಾರ ಹಾಗೂ ಪೊಲೀಸ್ ತನಿಖೆಯ ಬಗ್ಗೆ ನಮಗೆ ಅಪಾರ ನಂಬಿಕೆ ಇತ್ತು ಈಗ ಆ ನಂಬಿಕೆ ಉಳಿದಿಲ್ಲ ಎಂದಿದ್ದಾರೆ ಜೈಲಿನಲ್ಲಿ ರಾಜ ಆತಿಥ್ಯ ಸಿಗುತ್ತೆ ಅಂತ ಕೇಳಿ ಭಯಂಕರ ಜೈಲಿನಲ್ಲಿದ್ದಾರೋ ಅಥವಾ ರೆಸಾರ್ಟ್ನಲ್ಲಿದ್ದಾರೋ ಅನ್ನೋದು ಅರ್ಥ ಆಗ್ತಾ ಇಲ್ಲ ನಾವು ಸರ್ಕಾರ ಮತ್ತು ನ್ಯಾಯಾಂಗ ಪೊಲೀಸ್ ಅಧಿಕಾರಿಗಳನ್ನ ನಂಬಿದ್ದೀವಿ ಅವರೆಲ್ಲರೂ ಕೂಡ ಇಲ್ಲಿವರೆಗೂ ನಮಗೆ ನ್ಯಾಯಯುತವಾಗಿ ನಡೆಸ್ಕೊಟ್ಟಿದಂಥ ನಂಬಿಕೆ ಇತ್ತು ಆದರೆ ಈ ಘಟನೆಯಿಂದ ನಮಗೆ ಅತ್ಯಂತ ನಮಗೆ ನೋವಾಗಿದೆ ದರ್ಶನ ನಮಗೆ ನ್ಯಾಯ ಸಿಗುತ್ತಿಲ್ಲ ಅನ್ನೋ ಒಂದು ಒಂದು ಅನುಮಾನನೂ ಹುಡ್ತಾ ಇದೆ ಫೋಟೋಗಳನ್ನು ನೋಡಿ ಮತ್ತೆ ವಿಡಿಯೋ ಕಾಲು ಅದೆಲ್ಲ ನೋಡಿ ತುಂಬಾ ಶಾಕ್ ಆಯಿತು ಬಂದಿಖಾನೆಯಲ್ಲಿ ಈ ರೀತಿ ಆಗಿರ್ತಕ್ಕಂತಹ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಅವರಿಗೆ ಅಂತಂದ್ರೆ ಇಂಥ ಅವರು ಹಣವಂತರು ಸೆಲೆಬ್ರಿಟಿಗಳು ಅಂತ ಹೇಳ್ಬಿಟ್ಟು ಅವರಿಗೆ ಈ ರೀತಿ ಆಗಿರ್ತಕ್ಕಂತಹ ಸೌಲಭ್ಯಗಳನ್ನ ಕೊಡೋದು ಸೂಕ್ತ ಅಲ್ಲ ಸರ್ ಜೈಲು ಅಧಿಕಾರಿಗಳು ಸಹ ಬಿಗಿಯಾಗೆ ಮಾಡಿದ್ದಾರೆ ಅನ್ನುವಂಥದ್ದು ಭಾವನೆ ಅಲ್ಲಿ ನಮಗೆ ಕಂಡು ಬಂದಿತ್ತು ಆದ್ರೆ ಇದನ್ನು ನೋಡಿದ್ರೆ ಏನೋ ಒಂದ್ ಕಡೆಗೆ ಏನೋ ಬೇರೆನೆ ಆಗ್ತಾ ಇದೆ ಅಂತೇಳಿ ಭಾವನೆ ಬರ್ತಾ ಇದೆ ನಾವು ಸ್ವಲ್ಪ ಮರಿಬೇಕು ಈ ಒಂದು ನೋವಿನಿಂದ ಅನ್ನುವಂಥದ್ದು ಮನೆಯವರು ಅದು ಇನ್ನೂ ಇಂಥ ಘಟನೆಗಳಾಗಿ ಇನ್ನೂ ಆಗಬಾರ್ದು ದರ್ಶನ್ಗೆ ರಾಜ್ಯಾತಿಥ್ಯ ವಿಚಾರದಲ್ಲಿ ಸರ್ಕಾರ ಎಡವಿದೆ ಜೈಲಲ್ಲಿ ರಾಜಾರೋಷವಾಗಿ ಅಕ್ರಮ ನಡೀತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ ಆದರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಕಾನೂನು ಎಲ್ಲರಿಗೂ ಒಂದೇ ದರ್ಶನ್ ಕೇಸ್ನಲ್ಲಿ ಗೃಹ ಇಲಾಖೆ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಸಚಿವ ಪ್ರಿಯಾಂಕಾ ಖರ್ಗೆ ತಿಳಿಸಿದ್ದಾರೆ ಇದರಲ್ಲಿ ಸರ್ಕಾರದ ಫೇಲ್ಯೂರ್ ಇದೆ ಇದೊಂದು ರೀತಿಯಲ್ಲಿ ಈ ರೀತಿಯ ಆ ರೌಡಿ ಶೀಟರ್ ಜೊತೆ ಕೂತ್ಕೊಂಡು ಜೈಲ್ನಲ್ಲಿ ಸಿಗರೇಟು ಮತ್ತು ಕಾಫಿ ಜೊತೆಗೆ ಅವ್ರ ಜೊತೆ ಕೂತು ಫೋಟೋ ಹೊರಗಡೆ ಬಿಡೋದು ಇಡಿದ ಡೆಲಿವರೇಟ್ ಪ್ಲಾನ್ ಇದು ಹೆದರಿಸಲಿಕ್ಕೆ ಇದು ನನ್ನ ಹತ್ರ ಇಷ್ಟು ರೌಡಿಗಳಿದ್ದಾರೆ ನನಗೆ ಜೈಲ್ನಲ್ಲಿ ನಾನು ಹಿಂಗಿದ್ದೇನೆ ನನಗೇನು ಮಾಡ್ಕೊಳ್ಳೋದು ನೀವು ಯಾರು ಬಂದು ಸಾಕ್ಷಿ ಹೇಳ್ತೀರಿ ಅವರನ್ನು ಮುಂದೆ ನೋಡ್ರಿ ಅನ್ನುವಂಥ ಮೆಸೇಜ್ ಇದು ಫೋಟೋ ಮೊಬೈಲ್ ಮೊಬೈಲಲ್ಲಿಂದ ಬಂತು ಅದು ಪ ದೊಡ್ಡ ಪ್ರಶ್ನೆ ಮತ್ತೆ ಅಲ್ಲಿ ಆ ಥರ ರಾಜೋಷವಾಗಿ ಕಾಫಿ ತಿಂಡಿ ಸಿಗರೇಟು ಇವೆಲ್ಲ ಕೊಡೋವಂಥದ್ದು ಏನು ಆಗ್ತಾ ಇದೆ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಸರ್ಕಾರ ನುಡಿಸ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡೋ ಒಂದು ಕಡೆ ಅವ್ರನ್ನ ಭೇಟಿ ಮಾಡಿ ನಾನು ಸಹಾಯ ಮಾಡ್ತೀನಿ ಅನ್ನೋ ಒಂದು ಸಂದೇಶ ಕೊಡೋದು ಇನ್ನೊಂದು ಕಡೆ ಈ ಥರ ಜೈಲುಗಳಲ್ಲಿ ರಾಜಾರೋಷವಾಗಿ ಈ ಮಾದಕ ವಸ್ತುಗಳನ್ನೆಲ್ಲ ಕೊಡೋವಂಥ ಒಂದು ಆಗ್ತಾ ಇದಾರೆ ರಾಜ್ಯದಲ್ಲಿ ಈಗಾಗಲೇ ಕಾನೂನು ಸುವ್ಯವಸ್ಥೆ ಕುಸಿತ ಅಂತ ನಾವು ಹೇಳಿಬಿಟ್ಟಿದಿರಿ ಈಗ ಆಲ್ರೆಡಿ ಸಂವಿಧಾನ ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ಈಗ ಆ್ಯಕ್ಚುಲಿ ಇಷ್ಟು ಮಟ್ಟಕ್ಕೆ ತಂದಿರೋದೇ ದೊಡ್ಡ ಮಾತು ನೀವು ನೀವು ನೋಡಿರ್ಬೋದು ಚುರುಕಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಚುರುಕಾಗಿ ಎಲ್ಲ ರೀತಿಯಾದಂಥ ತನಿಖೆ ನಡೀತಾ ಇದೆ ಯಾವ್ಯಾವ ಬಿ ಜೆ ಪಿ ಶಾಸಕರು ಮಾಜಿ ಮಂತ್ರಿಗಳು ಇದಕ್ಕೆ ಒತ್ತಡ ಹಾಕಿದ್ರು ತಮಗೂ ಗೊತ್ತಿದೆ ನಿಮ್ಮ ಚಾನೆಲ್ಗಳಲ್ಲೇ ಬಂದಿರೋದದು ಸೊ ಅದರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಲ್ಲ ಇನ್ವೆಸ್ಟಿಗೇಷನ್ ಈಸ್ ಆನ್ ಟ್ರ್ಯಾಕ್ ಇದು ನೀರು ಕುಡಿಲೇಬೇಕಾಗ್ತದೆ ಒಟ್ಟಾರೆ ಸಿನಿಮಾ ಸೆಲೆಬ್ರಿಟಿ ದರ್ಶನ್ ಬಂಧನ ಜೈಲು ವಾಸ ಐಷಾರಾಮಿ ಜೀವನದ ವಿಚಾರ ಈಗ ರಾಜಕೀಯ ಕೆಸರೆರ್ಚಾಟಕ್ಕೆ ವೇದಿಕೆ ಕಲ್ಪಿಸಿದ್ದು ಇದು ಸರ್ಕಾರದ ವೈಫಲ್ಯತೆಗೆ ಹಿಡಿದ ಕೈಗನ್ನಡಿಯಂತಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ